ಉಡುಪಿಯಲ್ಲಿ ನಕ್ಸಲ್ ವಿಕ್ರಮಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಎನ್ಕೌಂಟರ್ ಭೀಕರತೆಯ ಕುರುಹುಗಳು ಪತ್ತೆಯಾಗಿದೆ. ಇಲ್ಲಿ ನಕ್ಸಲರ ಮೇಲೆ ಗುಂಡಿನ ಸುರಿಮಳೆಯೇ ಸುರಿದಿತ್ತು. ಆಗ ಅಂತ ಮನೆಯ ಸುತ್ತಲಿನ ಅಡಿಕೆ ಮರದಲ್ಲಿಯೂ ಕೂಡ ಫೈರಿಂಗ್ನ ಗುರುತಿದೆ. ಗುಂಡಿನ ದಾಳಿಯ ಕುರುಹುಗಳು ಅಲ್ಲೇ ಇವೆ. ಸುಸಜ್ಜಿತ ಮಷಿನ್ ಗನ್ ಜೊತೆಯಲ್ಲಿ ವಿಕ್ರಮಗೌಡ ಬಂದಿದ್ದ. ನಕ್ಸಲ್ರ ತಂಡದ ದಾಳಿಗೂ ಮುನ್ನವೇ ಪೊಲೀಸರು ಅಲರ್ಟ್ ಆಗಿದ್ದರು ಅಂತ. ಜಯಂತಗೌಡ ಮನೆ ಅಂಗಳಕ್ಕೆ ಬಂದಿದ್ದು ವಿಕ್ರಮಗೌಡ. ಮನೆ ಹೊಸ್ತಿಲಲ್ಲಿ ವಿಕ್ರಮಗೌಡ ಕುಸಿದು ಬಿದ್ದಂಥ ಕುರುಹು ಕೂಡ ಸಿಕ್ಕಿದೆ. ಅಲ್ಲಿ ಗುಂಡು ಎಲ್ಲೆಲ್ಲಿ ಪತ್ತೆಯಾಗಿದೆಯೋ, ಗುಂಡು ಪತ್ತೆಯಾದ ಸ್ಥಳದಲ್ಲೆಲ್ಲ ಕೂಡ ಇದೀಗ ಪೊಲೀಸರು ಮಾರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಪ್ರತಿದಾಳಿಯ ಬಗ್ಗೆ ಪೊಲೀಸರಿಗೂ ಸಾಕ್ಷ್ಯಗಳು ಬೇಕಾಗ್ತಾವಲ್ವಾ? ಹೇಗೆ ಸಾಯಿಸಿದ್ರಿ ನೀವು, ಹೇಗೆ ಕೊಂದ್ರಿ ಅಂತ ಬಂದಾಗ ಅಲ್ಲಿ ಆ ಕಡೆಯಿಂದ ಮೊದಲು ಅಪ್ರಚೋದಿತ ದಾಳಿ ನಮ್ಮ ಕಡೆಗೆ ಬಂತು, ನಮ್ಮ ಮೇಲೆ ಗುಂಡಿನ ಸುರಿಮಳೆ ಸುರಿಸೋಕ್ಕೆ ಶುರು ಮಾಡಿಬಿಟ್ಟ. ಆಗ ನಾವು ಪ್ರತಿಯಾಗಿ ಆತ್ಮರಕ್ಷಣೆಗೆ ನಾವು ದಾಳಿ ಮಾಡಿದ್ವಿ ಅಂತ ಹೇಳಬೇಕಾದಾಗ ಆ ಕಡೆಯಿಂದ ಬಂದಂಥ ಗುಂಡುಗಳು ಯಾವುದು, ಈ ಕಡೆಯಿಂದ ಹೋದಂಥ ಗುಂಡುಗಳು ಯಾವುದು, ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸಾಕ್ಷ್ಯಗಳು ಮಾತನಾಡಬೇಕಾಗುತ್ತೆ ಕೋರ್ಟ್ನಲ್ಲಿ. ಆ ಕಾರಣಕ್ಕೆ ಇದೀಗ ಪೊಲೀಸರು ಕೂಡ ಎಲ್ಲಿಂದ ಯಾವ ಥರ ದಾಳಿ ಆಯಿತು ಅಂಥೇಳಿ ಅವರು ಕೂಡ ಮಾರ್ಕ್ ಮಾಡ್ತಾ ಬರ್ತಾ ಇದ್ದಾರೆ. ಅವಲ ಸತ್ಯ.